ಭೂಚಕ್ರ ಈಗ ಪರಮೇಶ್ವರ್ ಅವರ ಬುಡಕ್ಕೇನೆ ಬಂದ್ಬಿಡುತ್ತಾ, ಮುನಿರಾಮಯ್ಯ ಹೇಳಿಕೆಯೇ ಈಗ ನಿರ್ಣಾಯಕ ಆಗಿಬಿಡುತ್ತಾ ಅನ್ನೋದು ಈಗ ಇರುವಂತ ಪ್ರಶ್ನೆ. ಮುನಿರಾಮಯ್ಯ ಕುಟುಂಬದ ಭೂಮಿಯನ್ನ ಖರೀದಿಸಿದ್ರು ಪರಮೇಶ್ವರ್ ಅವರು ಅವರ ಶಿಕ್ಷಣ ಸಂಸ್ಥೆಗೆ. ಆ ಭೂ ವ್ಯವಹಾರಕ್ಕಾಗಿ 2 ಕೋಟಿಯನ್ನ ಹಾರ್ಡ್ ಕ್ಯಾಶ್ ಅನ್ನ ಕೊಟ್ಟಿದ್ರು. ಆ 2 ಕೋಟಿಯಲ್ಲಿ 1.60 ಕೋಟಿ ರೂಪಾಯಿಯನ್ನ ಐಟಿ ಸೀಸ್ ಅನ್ನ ಕೂಡ ಮಾಡಿಕೊಂಡಿತ್ತು. ಹಾಗಾಗಿ ಈ ಹಾರ್ಡ್ ಕ್ಯಾಶ್ ಎಲ್ಲಿಂದ ಬಂತು? ಇಷ್ಟೊಂದು ನಗದು ವ್ಯವಹಾರವನ್ನ ಮಾಡಿತ್ತು ಯಾಕೆ? ಐಟಿ ಈ ನಗದು ವ್ಯವಹಾರದ ಬೆನ್ನು ಬೀಳುವಂತಹ ಸಾಧ್ಯತೆ ಇದೆ. ಕಾರಣ, ಹಾರ್ಡ್ ಕ್ಯಾಶ್ ಅನ್ನ ನೀವು ಮೂವ್ಮೆಂಟ್ ಮಾಡೋ ಹಾಗಿಲ್ಲ, ನಗದು ರೂಪದಲ್ಲಿ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಹಣವನ್ನ ಕೊಡೋ ಹಾಗಿಲ್ಲ. ಆದರೂ ಕೂಡ 2 ಕೋಟಿಯನ್ನ ಹಾರ್ಡ್ ಕ್ಯಾಶ್ ಕೊಟ್ಟಿದ್ದು ಹೇಗೆ, ಅದು ಬಂದಿದ್ದು ಎಲ್ಲಿಂದ, ಇವೆಲ್ಲ ಮಾಹಿತಿಯನ್ನ ಈಗ ಐಟಿ ಕಲೆ ಹಾಕ್ತಾ ಇದೆ. ಹಾಗಾಗಿ ನೆಲಮಂಗಲದ ಭೂ ವ್ಯವಹಾರವೇ ಈಗ ಪರಮೇಶ್ವರ್ ಅವರಿಗೆ ಕಂಟಕ ಆಗುತ್ತಾ ಅನ್ನೋದನ್ನ ಈಗ ಸದ್ಯಕ್ಕೆ ಐಟಿ ತನಿಖೆಯನ್ನ ಮಾಡ್ತಾ ಇದೆ. ಓಕೆ, ನನ್ನ ಸಹೋದ್ಯೋಗಿ ಮುರಳೀಧರನೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮುರಳಿ, ಇವತ್ತು ಭೂ ವ್ಯವಹಾರವೇ ಅತಿ ದೊಡ್ಡದಾಗಿ ಕಂಟಕ ಆಗ್ತಾ ಇದೆಯಾ ಪರಮೇಶ್ವರ್ ಅವರಿಗೆ? ಖಂಡಿತವಾಗಿ ಅರುಣ್, ಏನಂದ್ರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮುನಿರಾಮಯ್ಯ ಅವರ ಮನೆಯಲ್ಲಿ ಬರೋಬ್ಬರಿ 1.06 ಕೋಟಿ ಹಣ ಸಿಕ್ಕಿರು 60 ಲಕ್ಷ ಹಣ ಸಿಕ್ಕಿತ್ತು. 60 ಲಕ್ಷ ಹಣದ ಸಂದರ್ಭದಲ್ಲಿ ಮುನಿರಾಮಯ್ಯ ಅವ್ರನ್ನ ವಿಚಾರಣೆ ಮಾಡಿದ ಸಂದರ್ಭದಲ್ಲಿ ನಾವು ನಮ್ಮ ಜಮೀನನ್ನ ಪರಮೇಶ್ವರ್ ಅವರಿಗೆ ಮಾರಾಟ ಮಾಡಿದ್ವಿ. ಮಾರಾಟ ಮಾಡಿದಾಗ ಪರಮೇಶ್ವರ್ ಅವರು 2 ಕೋಟಿ ಹಣವನ್ನ ನಮಗೆ ನೀಡಿದ್ರು, ಜೊತೆಗೆ 3 ಕೋಟಿ ಚೆಕ್ ಅನ್ನ ನೀಡಿದ್ರು ಅಂತ ಹೇಳಿ ಅವರು ಐಟಿ ಅಧಿಕಾರಿಗಳ ಮುಂದೆ ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಅದರಲ್ಲಿ ಯಾವುದೇ ರೀತಿಯ ಸತ್ಯವನ್ನ ಮರೆಮಾಚುವ ಪ್ರಯತ್ನವನ್ನ ಮುನಿರಾಮಯ್ಯ ಮಾಡಿಲ್ಲ. ಯಾವ ರೀತಿಯ ವ್ಯವಹಾರ ನಡೆದಿತ್ತು ಅದನ್ನ ಸ್ಪಷ್ಟಪಡಿಸಿದ್ದಾರೆ. ಆದ್ರೆ ಅವರ ಹೇಳಿಕೆ ಈಗ ಪರಮೇಶ್ವರ್ ಅವರಿಗೆ ದೊಡ್ಡ ಸಂಕಷ್ಟ ಆಗುವ ಸಾಧ್ಯತೆಗಳೇ ಹೆಚ್ಚಾಗಿರುವಂತದ್ದು. ಯಾಕೆಂದ್ರೆ ಯಾವುದೇ ವ್ಯವಹಾರ ಆದ್ರೂ ಕೂಡ 2 ಲಕ್ಷ ಹಣವನ್ನ ಮಾತ್ರ ಹ್ಯಾಂಡ್ ಟು ಹ್ಯಾಂಡ್ ಅಂದ್ರೆ ಕೈಯಿಂದ ಕೈಗೆ ವರ್ಗಾವಣೆ ಮಾಡಬಹುದು. ಆದ್ರೆ 2 ಕೋಟಿ ಹಣವನ್ನ ಯಾವ ರೀತಿ ವರ್ಗಾವಣೆ ಮಾಡಿದ್ರು ಅಂತೇಳಿ ಈಗ ಪ್ರಶ್ನಾರ್ಹವಾಗಿ ಉಳಿದಿರುವಂತದ್ದು. ಯಾಕೆಂದ್ರೆ ಎಲ್ಲಾ ಭೂಮಿಯ ವ್ಯವಹಾರಗಳಿರ್ಬೋದು ಮತ್ತು ಬ್ಯಾಂಕ್ನ ವ್ಯವಹಾರಗಳಿರ್ಬೋದು ಅದೆಲ್ಲ ಚೆಕ್ನ ಮೂಲಕ ಮತ್ತು ಅಥವಾ ಡಿಡಿ ಮೂಲಕ ನಡೆಯಬೇಕಾಗಿರುವಂತದ್ದು. ಆದ್ರೆ ಈ 2 ಕೋಟಿ ಹಣವನ್ನ ನಗದು ರೂಪದಲ್ಲಿ ಯಾಕೆ ಕೊಟ್ರಿ ಮತ್ತು ಆ ನಗದು ರೂಪದಲ್ಲಿ ಹಣ ನಿಮ್ಗೆ ಎಲ್ಲಿಂದ ಬಂತು ಅನ್ನೋದ್ರ ಬಗ್ಗೆ ಲೆಕ್ಕವನ್ನ ಈಗ ಕೊಡುವಂತ ಅನಿವಾರ್ಯ ಪರಿಸ್ಥಿತಿ ಪರಮೇಶ್ವರ್ ಅವ್ರಿಗೆ ಇರುವಂತದ್ದು. ಮತ್ತು ಮುನಿರಾಮಯ್ಯ ಅವರಲ್ಲಿ ಈಗ ಅದಕ್ಕೆ ದಾಖಲೆಗಳನ್ನ ಕೊಟ್ಟರೂ ಕೂಡ, ಇಲ್ಲಿಂದ ಬಂತು ಅಂತ ಮಾಹಿತಿಯನ್ನ ಕೊಟ್ಟರು ಕೂಡ 2 ಕೋಟಿಯನ್ನ ನಗದು ರೂಪದಲ್ಲಿ ವ್ಯವಹಾರ ಮಾಡೋ ಹಾಗಿಲ್ವಲ್ಲ? ಹಾ, ಖಂಡಿತ. ಯಾಕೆಂದ್ರೆ ಈಗ ನಾನು ಯಾವ್ದೋ ಒಂದು ಕಾಲೇಜ್ ಅನ್ನ ನಡೆಸ್ತಾ ಇದ್ದೆ, ಪ್ರತಿಯೊಬ್ಬ ವಿದ್ಯಾರ್ಥಿಯಿಂದ ನಾನು 2 ಲಕ್ಷ ಹಣವನ್ನ ಪಡೆದುಕೊಂಡಿದ್ದೆ, ಆ ಹಣವನ್ನ ಸಂಪೂರ್ಣವಾಗಿ ತಂದು ಮುನಿರಾಮಯ್ಯ ಅವರಿಗೆ ಕೊಟ್ಟಿದ್ದೆ ಅಂತ ಹೇಳಿದ್ರು ಕೂಡ ಅದು ಕಾನೂನು ಬಾಹಿರವಾಗಿರುತ್ತೆ. ಯಾಕೆಂದ್ರೆ ನೀವು ಹಣವನ್ನೆಲ್ಲ ನಗದು ರೂಪದಲ್ಲಿ ಟ್ರಾನ್ಸಾಕ್ಟ್ ಅನ್ನ ಮಾಡೋಗಿಲ್ಲ, ಅದನ್ನ ಬ್ಯಾಂಕ್ ನಲ್ಲಿ ಇರಿಸಬೇಕು, ಬ್ಯಾಂಕ್ ನಿಂದ ಅದನ್ನ ಡಿಡಿ ಅಥವಾ ಚೆಕ್ ನ ಮೂಲಕ ಕೊಡ್ಬೇಕಾಗಿರುವಂತದ್ದು. ಅಂದ್ರೆ ವ್ಯವಹಾರಗಳು ಯಾವತ್ತೂ ವೈಟ್ ಆಗಿರ್ಬೇಕು, ಬ್ಲಾಕ್ ಮನಿಯಲ್ಲಿ ಈ ರೀತಿ ವ್ಯವಹಾರಗಳು ನಡೆದಿದ್ದಾವೆ ಅಂತೇಳಿ ಈಗ ಆರೋಪಗಳು ಕೇಳಿ ಬರ್ತಾ ಇರುವಂತದ್ದು. ಮುನಿರಾಮಯ್ಯ ಕೂಡ ಯಾವ ರೀತಿ ವ್ಯವಹಾರ ನಡೆದಿತ್ತು ಅನ್ನೋದನ್ನ ಐಟಿ ಅಧಿಕಾರಿಗಳ ಮುಂದೆ ಸ್ಪಷ್ಟಪಡಿಸಿದ್ರೆ, ಸ್ಪಷ್ಟಪಡಿಸಿರೋ ಹಿನ್ನೆಲೆಯಲ್ಲಿಯೇ ಪರಮೇಶ್ವರ್ ಅವ್ರಿಗೆ ಈಗ ಸಂಕಷ್ಟ ಎದುರಾಗುವಂತದ್ದು. ಅರುಣ್. ಓಕೆ ಮುರಳೀಧರ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.